ಕಾರ್ಯ ಯಾವುದು ಅನ್ನೋದು ಪ್ರಧಾನ ಅಲ್ಲ, ಅದರಲ್ಲಿ ನಮಗಷ್ಟೇ ಹೆಮ್ಮೆ ಉಂಟು ಅಂತ. ನಮ್ಮ ಜೀವನವೇ ಹಾಗ. ವಿಷಯ ಸರಿಯಾಗಿ ಹೇಳಿದ್ದ ವಿಷಯ ಸರಿ ಹೇಳುದು ಅಲ್ಲ ಕಳ್ಳನ ಮಗನ. ನನ್ನ ಅಪ್ಪ ಕಳ್ಳ ಅಲ್ಲ, ನಾ ಮಾತ್ರ. ನಿನ್ನ ಮಗ ಆದ್ರೆ ಹೊಣೆಗಾರನ ಅಲ್ಲ ಏನ. ನಾವು ನಡೆಸಿಕೊಂಡು ಬಂದ ಕ್ರಮ ಅಪ್ಪ ನೆಟ್ಟ ಆಲದ ಮರಕ್ಕೆ ನೇಣೆ ಹಾಕಿಕೊಳ್ಳುವವರಲ್ಲ ಏನೋ. ಅಪ್ಪ ಅಜ್ಜಿಯೆಲ್ಲ ಒಳ್ಳೆಯವರು. ನೀ ಸುಮ್ಮನೆ ಸಹಾಯ ಮಾಡಿ ಈ ಮಾತ್ರ ಹೇಳಿಲ್ಲ. ಅಪ್ಪ ಅಜ್ಜ ಒಳ್ಳೆಯವರು. ನಿನಗೆ ಇವತ್ತಿಡೀ ನೀರು ಕುಡಿಸೇ ಸಾಯಿಸ್ತೇನೆ. ಏನ್ ರಥ ಹೇಳ್ತಿದ್ನ ಸಮುದ್ರದಲ್ಲಿ? ಅದೇ ಬಹುಶಃ ದೋಣಿ ಮೇಲೆ ಹೇಳ್ತಿದ್ದೆ. ಹೌದು ದೋಣಿ ದೋಣಿ. ಮಕ್ಕಳ ಮಕ್ಕಳ ಪಾಪ ಪಾಪ ಪಾಪದ ಪಶು ಪಶು ಮಕ್ಕಳು ಅಂದ ಪಶು ಅಂದ ಎಂತಲ್ಲ ಅಂತಲ್ಲ ಪಾಪದ ಪಶು ಪಾಪದ ಪಶು. ಒಂದು ಕೆನ್ನೆಯಲ್ಲಿ ಹಾಲು, ಮತ್ತೊಂದು ಕೆನ್ನೆಯಲ್ಲಿ ರಕ್ತ, ಹಾಲುಗಲ್ಲದ ಹಸುಳೆ. ನಾವು ಹಾಲು ಕುಡಿಯೋದು ಬಿಡ್ಲಿಲ್ಲ. ಇವತ್ತೆಲ್ಲ ಎಷ್ಟು ಕಾಲಕ್ಕೂ ನೀ ಅದನ್ನೇ ಮಾಡುದು. ನಾ ಬಿಟ್ಟು ಬಿಡುವುದಿಲ್ಲ. ನೀ ಬಿಟ್ಟಿಲ್ಲ, ನೀ ಆ ಮಟ್ಟಿ ಕಟ್ಟಿ. ಹಾಲೇ ಬೇಕು ನನಗೆ, ಹಾಲೇ ಬೇಕು. ಆಶ್ಚರ್ಯ ರೊಕ್ಕದ ಒತ್ತಡ ಹೆಚ್ಚಾಯ್ತು ಅಂತ ಮಾಡ್ಕೊಂಡಿ. ನಮ್ಮ ಸ್ವರವೇ ಹಾಗೆ ತರಾಡಿಲ್ಲ, 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 ಕೆಲಸ ಮಾಡ್ತಾ. ನಾನು ನಿಜವಾಗಿ ಹೇಳ್ಬೇಕು, ಪಂಚಜನ ಅಂದ್ರೆ ಬಹಳ ವಯಸ್ಸಾದ ಅನ್ಕೊಂಡಿದ್ದೆ. ಅಲ್ಲ ಬರೀ ಹುಡುಗಷ್ಟೇ, ವರ್ಷ ಆಗಿದೆ, ವರ್ಷ ಆಗಿದೆ, ಹುಡುಗಾಟ ಗೆಲ್ಲಿದ್ದಾರೆ. ವಯಸ್ಸು ಎಷ್ಟಾಗಿದೆ ಅನ್ನೋದು ಅವನ ಮುಖ ನೋಡಿ ಅಲ್ಲ, ಅವನ ಕಾರ್ಯಪ್ರವರ್ತತೆಯನ್ನು ಕಂಡು. ಹೌದಪ್ಪ, ವಯಸ್ಸಾದ್ರೂ ವಯಸ್ಸು ಎಷ್ಟಾದ್ರೂ ನಾವೇ ಅಂತದ್ದ. ನಮ್ಮಲ್ಲೂ ಒಬ್ಬೊಬ್ರು ಇದ್ದಾರೆ ನೋಡ್ಬೇಕು. ಎಷ್ಟು ವಯಸ್ಸಾದ್ರೂ ಬರೇ 18 ವರ್ಷ ಹುಡುಗರಾಗಿ ಕಾಣ್ತಾರೆ. ಹೌದಪ್ಪ, 40 ಆದ್ರೂ ಗೊತ್ತಾಗುದಿಲ್ಲ. ಹೌದಪ್ಪ, ಆರೋಗ್ಯವನ್ನ ಕಾದಿಟ್ಟುಕೊಳ್ಳುವುದು ಎಲ್ಲರತ್ರ ಸಾಧ್ಯ ಇಲ್ಲ. ಹಿತಮಿತ್ತ ಇದ್ರೆ ಆರೋಗ್ಯವೇ ಭಾಗ್ಯ. ಈಗ ನೀನು ಹಾಗೆ ಹಿತಮಿತವಾಗಿ ಬದುಕಬೇಕು ಅಂತ ಹೇಳುದು. ಅವನಿಗೆ ನೋಡ, ನೀ ನೋಡ, ನೀನ್ ಆಗ್ಲ ಬೆಳೆದ ದೆಚ್ಚ ಇತ್ತು. ಹೀಗೆ ಬೆಳೆಯುವುದಲ್ಲ, ಏನು ಗೊತ್ತುಂಟ? ಕೆಲವು ತಳಿಯಲ್ಲಿ ವ್ಯತ್ಯಾಸ ಇರುತ್ತೆ. ಇದು ಮೂಲ ತಳಿಯೇ ಹಾಗೆ, ಮೂಲ ತಳಿ ಹಾಗೆ, ಮೂಲ ತಳಿ ಹೀಗೆ ಹೀಗೆ, ಅವನ ತಳಿ ಪೂರ್ತಿ ಹಾಗೆ ಹಾಗೆ. ನೀನ್ ತಳಿ ಸುದ್ದಿ ಕೊಡ್ತಾನೆ. ಒಂದ್ ತಳಿ ಲೆಕ್ಕಂದ್ರೆ ಬಿಗು ತಳಿ ಅಂತ ಸ್ವರ್ವ ಹಾಗೆ ಅಂತ ಹೇಳಿತ್ತು. ನೀನ್ ಕೂಗಂತ ಕೂಗುದಲ್ಲ, ಯಾವ್ಯಾವ ಯಾವ್ಯಾವ ಶಬ್ದಕ್ಕೆ ಎಷ್ಟೆಷ್ಟು ಒತ್ತಡ ಕೊಡಬೇಕು ಅಷ್ಟೆಷ್ಟು ಕೊಡಬೇಕು. ಒತ್ತಡ ಅಲ್ವ ಒತ್ತಡ, ಒತ್ತಬೇಕು. ಸುತ್ತಮುತ್ತ ಎತ್ತ ಕತ್ತೆತ್ತಿ ಕಣ್ಣರಳಿಸಿ ಕಂಡ್ರು ಇರುವುದು ನೀರು. ಈ ಕಾಡು, ಈ ಪ್ರದೇಶದಲ್ಲಿ ಕಣ್ಣಿಗೆ ಕಾಣುವಂತ ಎಲ್ಲ ಸಂದರ್ಭದಲ್ಲಿ ಎತ್ತರವಾಗಿ ಕಾಣುವ ನಾವು ಒಬ್ಬರೇ ಹನುಮಾನವೇ ಅಲ್ಲ. ಇದ್ರ ಪೈಕಿ ಎತ್ತರ ಎತ್ತರ ಇವನೇ ಅದ್ ಕೇಳ್ತಾನೆ ಮಾತು ಕಾಡ್ತಾ ಅರಿಯದೈತಂದೆಯೋ. ಇಲ್ಲಿವರೆಗಾಗಿ ಬಂದವ ನೀನು ಈ ಪಂಚಜನನ ಎದುರಿನಲ್ಲಿ ಬಂದು ನಿಂತಿದ್ದಿ. ಪಂಚಜನ ಹೆಸರು ನೀನೆಂತ ಹೆಸರು? ಪಂಚಜನ ಪಂಚಜನ ಹೆಸರೇ ಪಂಚಜನ ವೈದ್ಯನ
ಅಂತ ಅಲ್ಲ, ಶ್ರೇಯ ಹಾಗೆ ಓದಿನ ಹೆಸರೇ ಪಂಚಜನ್ಮ. ನಾ ಪಂಚಂದ್ರ ಐದಲ್ವಾ, ಐದು ಜನ ಅಂತ ಲೆಕ್ಕ ಆಗಿದೆ. ನೀನು ಅದೇ ಲೆಕ್ಕಾಚಾರದಲ್ಲಿ ಏನು ಮನೆವರೆಗೂ ಸಿಕ್ಕುದಷ್ಟೇ ನಿನ್ಗೆ, ತಿಳಿಯದೆ ಇಲ್ಲಿವರೆಗಾಗಿ ಬಂದ್ರಿ. ಬರುವರೆ ಕಾರಣ ಏನ್? ಜೊತೆಗೆ ನನ್ನೊಟ್ಟಿನಲ್ಲಿ ನಿಲ್ಲುವುದಂತ ಹೇಳಿದ್ರೆ ಸುಲಭ ಅಂತ ಭಾವಿಸಬೇಡಿ. ಎಲ್ಲಿಯಾದ್ರೂ ಮನಸ್ಸು ಮಾಡಿ ಮುಂದೆ ಬಂದೆ ಅಂತ ಆದ್ರೆ ನಿಮ್ಮನ್ನ ನೊರಜನ್ನ ಹೊಸಕಿದ ಹಾಕಿ ಅಲ್ವಾ, ನಿಮ್ಮನ್ನ ನೊರಜನ್ನ ಹೊಸಕಿದ ಹಾಕಿ ಹೊಸಕಿ ಹಾಕಿ ಬಿಟ್ಟೇನೆ. ಬರುವರೆ ಕಾರಣ ನೀವ್ಯಾರು? ಪೂರ್ವ ವಿವರ ಪ್ರವರ ಎನ್ನುವುದರಿಂದ ಪ್ರಶ್ನೆ. ಪೂರ್ವ ವಿವರ ಪ್ರವರ ಅಲ್ಲವೇ? ಹೌದೌದು. ಇವನನ್ನ ಗೆಳೆಯ ಉದ್ದವ ಉದ್ದವ ನೀನು ಉದ್ದವ ಹೆಸರಿಗೂ ವ್ಯಕ್ತಿ ಸರಿರ್ಬೇಕಂತ ಹೇಳುದೇನು? ಓ ಹೆಸರು ಉದ್ದವ. ಹೌದು ಹೆಸರೇ ಉದ್ದವ. ಹೆಸರೇ ಉದ್ದವ. ಓ ನಿನ್ನ ಹೆಸರು ಪಂಚ ಏನ ಹೇಳಿದೆ ಈಗ? ನನ್ನ ಹತ್ರ ಕೇಳಿಲ್ಲ. ಕೇಳಿರಬಹುದು ನೀ. ಏನು ಸಮೀಪದಲ್ಲೇ ಇರುವಂತಹ ಆಶ್ರಮ ಸಾಂದೀಪನಿ ಮಹರ್ಷಿಗಳ ಸಾಂದೀಪನ ಮುನಿ. ಹೌದೌದು. ಆ ಮುನಿಗಳಲ್ಲಿ ಪಾರಿವ್ರಾಜಕತ್ವದ ವಿದ್ಯೆಯನ್ನ ಕಲಿತಾ ಇರುವವರು ನಾವು. ನನ್ನ ಹೆಸರು ಮುರಳಿ ಮೋಹನ. ಕೃಷ್ಣ ಇವನ್ ಉದ್ದವ. ಉದ್ದವ ನೀ ಕೃಷ್ಣ ಮುರಳಿ ಮೋಹನ. ಏನು ಬಂದ್ರಿ? ಎಳ್ಳ ಮಾಸ ದಿವಸದಂದು ಗುರುಗಳ ಮಗನಾದಂತಹ ಪುನರ್ದತ್ತನನ್ನ ಗೊತ್ತೊಯ್ದು ತಂದೆಯಂತೆ ನೀನು ಮಾಡುವ ಕಾರ್ಯ ಯಾವುದು ಅನ್ನೋದು ಪ್ರಧಾನ ಅಲ್ಲ, ಅದರಲ್ಲಿ ನಮಗಷ್ಟು ಹೆಮ್ಮೆ ಉಂಟು ಅಂತ. ನಮ್ಮ ಜೀವನವೇ ಹಾಗ. ವಿಷಯ ಸರಿಯಾಗಿ ಹೇಳಿದ್ದ. ವಿಷಯ ಎಂತ ಸರಿ ಹೇಳುದು? ಅಲ್ಲ ಕಳ್ಳನ ಮಗನ. ನನ್ನ ಅಪ್ಪ ಕಳ್ಳ ಅಲ್ಲ, ನಾ ಮಾತ್ರ. ನಿನ್ನ ಮಗ ಆದ್ರೆ ಹೊಣೆಗಾರನಲ್ಲ. ನಾವು ನಡೆಸಿಕೊಂಡು ಬಂದ ಕ್ರಮ ಅಪ್ಪ ನೆಟ್ಟ ಆಲದ ಮರಕ್ಕೆ ನೇಣೆ ಹಾಕಿಕೊಳ್ಳುವವರಲ್ಲ. ಏನೋ ಅಪ್ಪ ಅಜ್ಜಿ ಒಳ್ಳೆಯವರು. ನೀ ಸುಮ್ಮನೆ ಸಹಾಯ ಮಾಡಿ ಈ ಮಾತ್ರ ಹೇಳಿಲ್ಲ. ಅಪ್ಪ ಅಜ್ಜಿ ಒಳ್ಳೆಯವರು. ನಿನಗೆ ಇವತ್ತಿಗೆ ನೀರು ಕುಡಿಸೇ ಸಾಯಿಸ್ತೇನೆ. ಅದಲ್ಲ ಅದಲ್ಲ ಪುನರ್ತನನ್ನ ಗೊತ್ತು ತಂದಿದ್ದೀಯಲ್ಲ, ಒಳ್ಳೆ ಮಾತಿನಲ್ಲಿ ಅವನನ್ನ ಬಿಟ್ಟು ಕೊಟ್ಟರೆ ಸರಿ, ಇಲ್ಲೇ ಇದ್ರೆ ನಿನಗೆ ಇವತ್ತೇ ಈ ಭೂಮಿಯ ಋಣ ಮುಕ್ತಾಯ ಅಂತ ಲೆಕ್ಕ. ಏನು ಸುಲಭ ಅಂತ ಮಾಡಿಕೊಂಡ್ರ? ಯಾಕೆ ಕಷ್ಟ ಅಂತ ಬೇಕಲ್ಲ. ಕಳ್ಳತನ ಮಾಡಿದ್ದ ಸಮುದ್ರ ಸ್ಥಾನಕ್ಕೆ ಬಂದಿರುವಂತ ಪುನರ್ತನನ್ನ ನನ್ನ ನಾವೇ ಇರಿಸಿಕೊಂಡು ಕದ್ದು ತಂದದ್ದು. ಹೌದು. ಏ ತಿರುಗಿ ಅವನನ್ನ ಕೊಡುವಂತ ಕೇಳುವುದಕ್ಕೆ ನಿಮಗೆ ಏನು ಉಂಟು ಅಧಿಕಾರ? ನಾನು ಗುರುಗಳಿಗೆ ಕೊಡುವಂತ ಗುರುದಕ್ಷಿಣೆ ಅಮ್ಮ. ನೀವೆಣಿಸಿದ ಹಾಗೆ ಗುರುದಕ್ಷಿಣೆ ಸುಲಭ ಅಂತ ತಿಳಿಯುವುದು ಬೇಡ. ನೀವು ಬಂದು ಸೇರಿದ್ದು ನೀವು ಮಾಡುತ್ತಿರುವಂತ ಕಾರ್ಯ ನೋಡುವವರಿಗೆ ಸೋಚಿಗ ಅನಿಸ್ಬಹುದು. ಎರಡು ಜನ ಮಕ್ಕಳು ಬಂದ್ಕೊಂಡು ನನ್ನ ಎದುರು ಇವನ್ ನಿಂತ್ಕೊಂಡು ಏನು ಬಿಟ್ಟು ಕೊಡು ಅಂತ ಕೇಳುವುದಾ? ಏನು ಸುಲಭ ಅಂತ ಭಾವಿಸಿದ್ರ? ವಾಗಿ ಸೊಳ್ಳೆ ಹೊಡಿತಾರೆ. ಹೌದಾ? ಒಳ್ಳೆ ನೂರಕ್ಕೆ ನೂರು. ಹೌದಾ? ಯಾಕೆ ಗೊತ್ತು? ಯಾಕೆ ನೊರಜು ಎನ್ನುವ ಹೇಳ. ಹೌದು. ಮನುಷ್ಯ ಇನ್ನೊಂದು ಪ್ರಾಣಿಯನ್ನು ತಮಗೆ ಅಪಾಯವಾಗದೇ ಇರುವಂತ ರೀತಿಯಲ್ಲಿ ಅದನ್ನು ಕೊಲ್ಲುವುದಕ್ಕೂ ದಂಡಿಸುವುದಕ್ಕೂ ಮುಂದಾಗ್ತಾರೆ. ಮನುಷ್ಯ ತನಗೇ ತಾನು ಹೊಡ್ಕೊಳ್ಳುವುದು ಯಾವಾಗ? ಅಲ್ವಾ, ಇವನಿಗೆ ಆ ಕಾಲ ಹತ್ರ ಬಂತು. ಈಗ ಮಕ್ಕಳು ತಪ್ಪು ಮಾಡಿದ್ರೆ ತಂದೆ ಶಿಕ್ಷೆ ಕೊಡುವುದು ಅಲ್ವಾ, ಅಂದ್ರೆ ತಂದೆ ಹೊಡೆಯುವುದು. ಮಹಿಳಾದ್ರೂ ಶಿಷ್ಯಂದಿರು ತಪ್ಪು ಮಾಡಿದ್ರೆ ಗುರು ಅವರನ್ನು ದಂಡಿಸುವುದು. ನಮಗೆ ನಾವು ಹೊಡ್ಕೊಳ್ಳುವುದು ತೊರೆದು ಕಚ್ಚಿದಾಗ ಅಂದ್ರೆ ನನಗೆ ನಾವು ಹೊಡ್ಕೊಳ್ಳೋ ಕಾಲ ಬಂತು ಅಂತ ನೀವ್ ಹೇಳುವುದ? ನನಗಲ್ಲ ಕಾಲ, ಕಾಲ ಬಂದದ್ದು ನಿಮಗೆ. ನನಗೆ ಕೆಡುವ ಕಾಲ. ಗುರುವಿನಿಂದ ವಿದ್ಯಾಭ್ಯಾಸವನ್ನ ಕಲಿತಂತ ನೀವು ಗುರು
ಗುರುಗಳಿಗೆ ಏನಾದ್ರೂ ಕೊಟ್ಟು ಅವರ ಪಾದಕ್ಕೆ ಬಿದ್ದು ಅವರು ಕೊಡುವಂತ ಮಂತ್ರಾಕ್ಷತನ ಶಿರದ ಮೇಲೆ ಧರಿಸಿ ಮನೆಗೆ ಹೋಗುವುದನ್ನ ಬಿಟ್ಟು ಇಂತ ಅಧಿಕ ಪ್ರಸಂಗ ತನ ನಿಮಗೆ ಬೇಕಿತ್ತೇನ? ಗುರುಗಳಿಗೆ ಕೊಡುವುದನ್ನು ಕೊಡಬೇಕು ಅಂತಲೇ ಇಲ್ಲಿವರೆಗೆ ಬಂದದ್ದು. ಅದೇ ದರ್ಶನ ಗುರುದರ್ಶನ ನೀವು ಕೊಡುದು. ನೀವು ಬಂದು ಸೇರಿದ್ದು ಹೇಗಾಯ್ತು ಗೊತ್ತಾ? ಹಸಿದು ಮಲಗಿರುವಂತ ಸಿಂಹದಕ್ಕೂ ಹೇಗೆ ಒಂದು ಗೋವು ಬಂದು ಪ್ರವೇಶ ಮಾಡಿದಾಗ ಎಂತ ಮಾತಾಡುದ? ಒಂದು ಹುಲ್ಲೆಯ ಮರಿ ಬಂದು ಸೇರಿದಾಗ ಆಯ್ತು. ಹಸುವೆಲ್ಲ ಮಲ್ಕೊಂಡಿತ್ತಂತೆ. ನೋಡು, ಒಂದು ಸಿಂಹ ಅಂತ ಆದ್ರೆ ಮೃಗರಾಜ ಅಂತ ಕರೆಸಿಕೊಂಡದ್ದು. ಹೌದಾ? ಹಸಿದು ಮುಲುಗುತ್ತದೆ ಅಂತ ಆದ್ರೆ ಅದು ನಿಜವಾದ ಸಿಂಹ ಅಲ್ಲಪ್ಪ. ಹಸಿದು ಅದು ಹಸಿವೆ ಆದ್ರೆ ಸಾಕು, ಹೊರಟೆ ಬಿಡ್ತದೆ ಬೇಟೆಗೆ. ಆಹಾರ ಎಲ್ಲ ಉಂಟು ಅಂತ ಹಸ್ಕೊಂಡೇ ಮಲ್ತದೆ ಅಂತ ಆದ್ರೆ ಸಿಂಹ ಅಲ್ಲ. ಸಿಂಹ ಅಲ್ಲ, ಹುಲಿ ಅಲ್ಲ. ಅಲ್ಲಲ್ಲಪ್ಪ, ಮತ್ತೆ ನಾಯಿ ಬಂದು